ಎಷ್ಟು ಜನ ನಿಷ್ಠಾವಂತ ಪೊಲೀಸ್ ಆಫೀಸರ್ಗಳು, ಖಡಕ್ ಅಧಿಕಾರಿಗಳು, ಅವ್ರದ್ದೆಲ್ಲ ಕತೆ ಮಾಡೋಣ. ಯಾಕೆ ಬರೀ ರೌಡಿಗಳದೇ ಮಾಡಬೇಕು? ಅಫ್ಕೋರ್ಸ್ ಈಗ ಒಂದು ವೀರಕಂಬಳದಲ್ಲಿ ಒಂದು ಡಾನ್ ಪಾತ್ರ ಮಾಡ್ತಾ ಇದ್ದೀನಿ, ಬಟ್ ಅದು ಯಾವ ಡಾನ್ ಅಂತ ನನಗೆ ಹೇಳೋ ಅನುಮತಿ ಇಲ್ಲ. ಅವ್ರ ಮಕ್ಕಳು ಮತ್ತು ಅವ್ರ ಮನೆಯವರು ಅನುಮತಿ ಕೊಟ್ಟರೆ ಅವ್ರ ಹೆಸರನ್ನ ಬಹಿರಂಗವಾಗಿ ಹೇಳ್ತೀನಿ, ಅಲ್ಲಿವರೆಗೂ ನನ್ನ ಅನುಮತಿ ಇಲ್ಲ. ನನಗೆ ಬಹಳಷ್ಟು ಪಾತ್ರಗಳನ್ನ ಮಾಡಬೇಕು ಅಂತ ಆಸೆ, ಯಾರೂ ಗೊತ್ತಾ ಇಲ್ಲ. ಸೊ ಅಂಥವ್ರದ್ದು ಯಾವ್ದಾದ್ರು ಒಂದು ಲೈಫ್ ಹಿಸ್ಟ್ರಿ ಮಾಡೋದಕ್ಕೂ ನಂಗೆ ಭಾಳ ಇಷ್ಟ ಮಾಡಬೇಕು ಅಂತ, ಬಟ್ ಯಾರೂ ತರ್ತಾ ಇಲ್ಲ. ಈ ರೌಡಿಗಳು ತರ್ತಾರೆ, ಯಾಕೆ ರೌಡಿಗಳು ತರ್ತೀರಾ? ಪೊಲೀಸ್ ಆಫೀಸರ್ಗಳು ತರ್ತಾರೆ, ಅವ್ರ ಬ್ರೇವರಿ ಬಗ್ಗೆ ಮಾತಾಡ್ತಾರೆ, ಅವ್ರು ನಮಗೋಸ್ಕರ ಏನೇನು ಮಾಡಿದ್ರು ಅನ್ನೋದನ್ನ ನಾವು ತೆರೆ ಮೇಲೆ ತೋರಿಸೋಣ. ಯಾಕೆ ರೌಡಿಗಳನ್ನ ಹೈಲೈಟ್ ಮಾಡಬೇಕು? ಹಲೋ ಸರ್, ಈಗ ನೋಡ್ತಾ ಇದ್ರೆ ಫಿಲ್ಮ್ ಬೀಟ್ ಕನ್ನಡ, ನಾನು ಯಶ್ವಂತ್. ಸ್ಟ್ಯಾಂಡಪ್ ನಲ್ಲಿ 6 ಫೀಟ್ ಹೀರೋಗಳು ಒಂದಷ್ಟು ಬೆಳೆದ ಸಂಖ್ಯೆಯಲ್ಲಿ ಇದ್ದಾರೆ. ಅವರೆಲ್ಲರೂ ಕೂಡ ಈಗಾಗಲೇ ತಮ್ಮ ಛಾಪು ಏನು ಅಂತ ಸ್ಟ್ಯಾಂಡಪ್ ನಲ್ಲಿ ತೋರಿಸಿದ್ದಾರೆ. ಸೊ ಇವತ್ತು ನನ್ನ ಜೊತೆ ಒಬ್ರು ಗೆಸ್ಟ್ ಇದ್ದಾರೆ. ಇವ್ರು ಈಗಾಗಲೇ ಆಕ್ಟಿಂಗ್ ಅಲ್ಲಿ ತಮ್ಮ ಎದೆಗಾರಿಕೆ ಎದ್ದು ಅಂತ ತೋರಿಸಿರುವಂತಹ ವ್ಯಕ್ತಿ ಆದಿತ್ಯ ಅವರು ನನ್ನ ಜೊತೆ ಇದ್ದಾರೆ. ಮಾತಾಡ್ಸೋಣ, ವೆಲ್ಕಮ್ ಅಣ್ಣ. ನಮಸ್ತೆ. ನಮಸ್ತೆ ಯಶ್ವಂತ್. ಹೇಗಿದ್ರೆ? ಫೈನ್, ಥ್ಯಾಂಕ್ ಯು. ನೀವು ಹೇಗಿದ್ರ? ಚೆನ್ನಾಗಿದೆ ಸರ್, ಥ್ಯಾಂಕ್ ಯು ಸೋ ಮಚ್. ತೆರೆ ಮೇಲೆ ಯಾವ ಕಾಣಿಸ್ಕೊಳ್ತಾರೆ ಆದಿತ್ಯ ಅಂತ ಒಂದಷ್ಟು ಜನರಿಗೆ ಕೇಳ್ತಾ ಇರ್ತಾರೆ, ಬಟ್ ಈ ವರ್ಷದಲ್ಲಿ ನಿಮ್ಮ 2ನೇ ಸಿನಿಮಾ ಕಾಂಗ್ರೋ ಸಿನಿಮಾ ಮೂಲಕ ಮತ್ತೆ ನಮ್ಗೆಲ್ಲ ಎಂಟರ್ಟೈನ್ ಮಾಡಕ್ ಬರ್ತಾ ಇದ್ದೀರಾ, ಹೆಂಗ ಅನಿಸ್ತದೆ ಸರ್ ಈ ವರ್ಷದ 2ನೇ ಸಿನಿಮಾ? ಸ್ವಲ್ಪ ಭಯನೂ ಇದೆ, ಖುಷಿನೂ ಇದೆ. ಯಾಕೆಂದ್ರೆ ಈ ಒಂದು 2 ತಿಂಗಳಿಂದೆ ನಾರಾಯಣ್ ಸರ್ ಪಿಕ್ಚರ್ ರಿಲೀಸ್ ಆಗಿತ್ತು 5D. ಇವಾಗ ಕಾಂಗ್ರೂ ಬರುತ್ತೆ, ಕಾಂಗ್ರೂ ಆದ್ಮೇಲೆ ಟೆರರ್ ಬರುತ್ತೆ, ಟೆರರ್ ಆದಮೇಲೆ ವೀರಕಂಬಳ ಬರುತ್ತೆ, ಅದಾದ್ಮೇಲೆ ಇಲಾಖೆ ಬರುತ್ತೆ, ಇಲಾಖೆ ಆದ್ಮೇಲೆ ಕಿಲ್ ಬರುತ್ತೆ. ಸೊ ಒಂದು 5 ಪಿಕ್ಚರ್ ಬರುತ್ತೆ ಈ ವರ್ಷ. ಅಭಿಮಾನಿಗಳಿಗೆ ಇದ್ದ ಕೊರಗನ್ನ ನೀಗಿಸ್ತಾ ಇದ್ದಾರೆ ನೀವು ಈಗ. ನಮ್ಮ ಕೆಲಸ, ನಮ್ಮ ಕೆಲಸನೇ ಅದು. ಅವ್ರಿಗೆ ಯಾವತ್ತೂ ನಾವು ಬೇಜಾರು ಮಾಡಕ್ ಹೋಗ್ಬಾರ್ದು, ಅವರು ಸಿನಿಮಾ ನೋಡ್ತಾನೆ ಇರಬೇಕು. ಸೊ ಆ ನಿಟ್ಟಿನಲ್ಲಿ ನನ್ನ ಒಂದು ಪ್ರಯತ್ನ ಏನಂದ್ರೆ ಎಷ್ಟಾಗುತ್ತೋ ಅಷ್ಟು ಸಿನಿಮಾಗಳನ್ನ ಆದಷ್ಟು ಬೇಗ ಅವ್ರಿಗೆ ನೋಡಕ್ಕೆ ನಾನು ಕೊಡೋದನ್ನ ನನ್ನ ಕರ್ತವ್ಯ ಅಂತ ಅನ್ಕೊಂಡಿದ್ದೀನಿ. ಬಟ್ ಕೆಲವೊಂದ್ಸರಿ ಗ್ಯಾಪ್ ಆಗುತ್ತೆ ಸರ್, ಏನಕ್ಕೆ ಆ ಗ್ಯಾಪ್ ಆಗುತ್ತೆ? ಒಂದೊಂದ್ಸರಿ ಸಿನಿಮಾ ಅನ್ನೋದು ನಮ್ಮ ಕೈಲಿಲ್ಲ. ಸಿನಿಮಾ ಅನ್ನೋದು ಯಾವಾಗ ಸಿನಿಮಾ ಮುಗಿಬೇಕು, ಯಾವಾಗ ಸಿನಿಮಾ ತೆರೆಗೆ ಬರಬೇಕು ಅನ್ನೋದು ಆ ಟೈಮ್ ಪ್ರಕಾರನೇ ಆಗಬೇಕು, ನಮ್ಮ ಕೈಲಿ ಏನೂ ಇಲ್ಲ. ನಾವು ಪ್ರಯತ್ನ ಮಾಡ್ಬೋದು ಅಷ್ಟೇ. ಈಗ ಸಪೋಸ್ ನಾವೇನೋ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀವಿ, 6 ತಿಂಗಳಲ್ಲಿ ಮುಗಿಸ್ತೀವಿ ಅನ್ಕೋತೀವಿ, ಅದಾಗೋದಿಲ್ಲ. ಒಂದೊಂದ್ಸರಿ 1 ವರ್ಷ ಆಗುತ್ತೆ. ಯಾಕೆಂದರೆ ಇವತ್ತಿನ ಕಾಲದಲ್ಲಿ ನೋಡಕ್ಕೆ ಹೋದರೆ ನಮ್ಮ ಎಲ್ಲ ಸಹನಟರು ಇರ್ತಾರಲ್ಲ, ಅವ್ರದ್ದೆಲ್ಲ ಡೇಟ್ಸ್ ತೊಗೋಬೇಕು. ಫೈಟ್ ಮಾಸ್ಟರ್ ಡೇಟ್ಸ್ ತೊಗೋಬೇಕು, ಡ್ಯಾನ್ಸ್ ಮಾಸ್ಟರ್ ಡೇಟ್ಸ್ ತೊಗೋಬೇಕು, ಹೀರೋಯಿನ್ ಡೇಟ್ಸ್ ತೊಗೋಬೇಕು, ಇದೆಲ್ಲ ಒಟ್ಟಿಗೆ ಕೂಡ ಬರಬೇಕು ಅಂದರೆ ಸಿಕ್ಕಾಬಡೆ ಟೈಮ್ ಆಗುತ್ತೆ. ಆ್ಯಂಡ್ ಮಲ್ಟಿ ಬಜೆಟ್ ಸಿನಿಮಾಗಳು ಮಾಡ್ತಾ ಇರಬೇಕಾದ್ರೆ ಆಬ್ವಿಯಸ್ಲಿ ಟೈಮ್ ಜಾಸ್ತಿ ತೊಗೊಳುತ್ತೆ. ಸೊ ಅದಕ್ಕೋಸ್ಕರ ಡಿಲೇಗಳಾಗ್ತವೆ. ಸರ್, ಕಾಂಗ್ರೋ ಅಂತಿದ್ದಂಗೆ ನಮಗೆಲ್ಲ ನೆನಪಾಗೋದು ಆಸ್ಟ್ರೇಲಿಯಾ. ಕಾಂಗ್ರೋ ಅನ್ನೋದು ಪ್ರಾಣಿ, ಕಾಂಗ್ರೋ ಪಡೆ, ಕ್ರಿಕೆಟ್, ಈ ಥರ ಎಲ್ಲ ನೆನಪಾಗುತ್ತೆ. ಟೈಟಲ್ ಕಾಂಗ್ರೋ ಅಂತ ಇಟ್ಕೊಂಡಿದ್ದಾರೆ, ಆಮೇಲೆ ಟ್ರೈಲರ್ ಕೂಡ ರಿಲೀಸ್ ಆಯಿತು, ಒಂದು ಒಳ್ಳೆ ಅದ್ಭುತವಾದ ವ್ಯೂಸ್ ಕೂಡ ಬರ್ತಾ ಇದೆ, ಒಂದು ಅದ್ಭುತವಾದ ಕಮೆಂಟ್ಸ್ಗಳು ಕೂಡ ಬರ್ತಾ ಇದೆ. ಸೊ ಕಾಂಗ್ರೋ ಅಂದ್ರೆ ಏನು ಅಂತ ಜನ ಪ್ರಶ್ನೆ ಮಾಡಿದಾಗ ಏನ್ ಸರ್ ಕಾಂಗ್ರೋ? ಸಿ, ನಮ್ಮ ಎಲ್ಲ ಯೂಟ್ಯೂಬ್ ಮಿತ್ರರು ಅದೇ ಕೇಳ್ತಾ ಇರೋದು, ಕಾಂಗ್ರೋ ಅಂದ್ರೆ ಏನು ಅಂತ. ಸಿ, ನಾನು ಕಾಂಗ್ರೋ ಅಂದ್ರೆ ಏನು ಅಂತ ಹೇಳಕ್ಕೆ ನಾನು ಇಡೀ ತಂಡಕ್ಕೆ ನಿಮ್ಮೆಲ್ಲರಿಗೂ ನಾನು ಕಥೆಯನ್ನು ಹೇಳ್ಬೇಕಾಗುತ್ತೆ. ಸಿ, ಕಾಂಗ್ರೋ ಅಂತ ಏನಕ್ಕೆ ಇಟ್ಟಿದ್ದೀವಿ ಅಂದ್ರೆ ನಮ್ಮ ಕಥೆಗೆ ತುಂಬಾ ಸೂಕ್ತವಾದ ಟೈಟಲ್ ಅದು. ಸಿ, ಕಾಂಗ್ರೋ ಏನಂದ್ರೆ ಬೇಸಿಕಲಿ ಇಟ್ಸ್ ಅ ವೆರಿ ಕಾಮ್ ಆನಿಮಲ್, ತುಂಬಾ ಕಾಮ್ ಆಗಿರುತ್ತೆ ಅದು. ಆ್ಯಂಡ್ ಇಟ್ಸ್ ಆಲ್ಸೋ ವೆರಿ ಫ್ರೆಂಡ್ಲಿ ಆನಿಮಲ್. ಅದು ಮಗು ಇಲ್ಲದೆ ಇದ್ದಾಗ, ಅದು ಪೌಚಲ್ಲಿ ಮಗು ಇಲ್ಲದೆ ಇದ್ದಾಗ ಅದು ಆರಾಮಾಗಿ ಕಾಮ್ ಆಗಿರುತ್ತೆ. ಬಟ್ ಅದ್ರ ಪೌಚಲ್ಲಿ ಮಗು ಇತ್ತು ಅಂದರೆ ಇಟ್ ಇಸ್ ದ ಮೋಸ್ಟ್ ವೈಲೆಂಟ್ ಆನಿಮಲ್. ಅದು ನಮ್ಗೇನಂದ್ರೆ ಪ್ರಾಬ್ಲಮ್, ನಮ್ಮ ದೇಶದಲ್ಲಿ ಅದಿಲ್ಲ. ಅದು ನಮ್ಮ ದೇಶದಲ್ಲಿ ಏನಂದ್ರೆ ಪ್ರತಿಯೊಬ್ಬರಿಗೂ ಒಂದು ಬಿಲೀಫ್ ಏನಂದ್ರೆ ಆನೆ ಜೊತೆ ಆನೆ ಮರಿ ಇದ್ದಾಗ ಅದ್ರ ಹತ್ರ ಹೋಗ್ಬೇಡಿ ಅಂತ ಹೇಳ್ತಾರೆ. ಪ್ರತಿಯೊಬ್ಬರಿಗೂ ಗೊತ್ತು, ಮರಿ ಇದ್ದಾಗ ಆನೆ ಜೊತೆ ಆನೆ ಹತ್ರನೂ ಹೋಗ್ಬಾರ್ದು, ಅದಷ್ಟು ಪ್ರೊಟೆಕ್ಟಿವ್ ಆನಿಮಲ್ ಅದು. ಅದರಷ್ಟೇ ಪ್ರೊಟೆಕ್ಟಿವ್ ಆನಿಮಲ್ ಇದು, ಬಟ್ ಇಟ್ ಇಸ್ ಮೋರ್ ವೈಲೆಂಟ್ ದನ್ ಅನ್ ಎಲಿಫೆಂಟ್. ಸೊ ಅದಕ್ಕೆ ಹೇಳೋದು, ಈ ಸಿನಿಮಾದಲ್ಲಿ ನಮಗೆ ಒಂದು ಎಲಿಮೆಂಟ್ ಇದೆ ಸಿನಿಮಾಲಿ, ಆ ಎಲಿಮೆಂಟ್ಗೆ ಕ್ಯಾಂಗ್ರೂ ಅನ್ನೋದು ತುಂಬ ಸೂಕ್ತವಾಗಿತ್ತು, ಅದಕ್ಕೋಸ್ಕರ ಕ್ಯಾಂಗ್ರೂ ಅಂತ ಇಟ್ಟಿದ್ವಿ. ಅದಕ್ಕೋಸ್ಕರ ಕ್ಯಾಂಗ್ರೂ. ಎಸ್ ಸರ್, ಈಗ ಆದಿತ್ಯ ಅಂತ ಬಂದಾಗ ಒಂದಷ್ಟು ಪವರ್ಫುಲ್ ಪಾತ್ರಗಳು ನಿಮಗೆ ಬರುತ್ತೆ. ಒಂದು ಬಂದ್ರೆ ಒಂದು ರೌಡಿಸಮ್ ಕಥೆಗಳು, ಡಾನ್ ಕಥೆಗಳು ಈ ತರ ಬರುತ್ತೆ, ಇಲ್ಲ ಪೊಲೀಸ್ ಪಾತ್ರ ಬರುತ್ತೆ. ಅಂಡರ್ವರ್ಲ್ಡ್ ಕಥೆಗಳನ್ನ ನಾನು ಮಾಡೋದು ಬಿಟ್ಬಿಟ್ಟಿದ್ದೀನಿ. ಯಾಕೆಂದ್ರೆ ಸಿ, ನಾನು ಮಾಡಿರೋಂಥ ಸಿನಿಮಾಗಳು ಇವತ್ತಿಗೂ ಎಲ್ಲ ಕಡೆ ಹೋಗಿದ ಕಡೆ ಎಲ್ಲ ಹೇಳ್ತಾರೆ. ಈಗ ಮತ್ತೆ ನಾನು ಅಂಡರ್ವರ್ಲ್ಡ್ ಸಿನಿಮಾ ಮಾಡಿದೆ ಅಂದರೆ ಅದರಷ್ಟೇ ಚೆನ್ನಾಗಿರ್ಬೇಕು, ಇಲ್ಲ ಅದಕ್ಕಿಂತ ಬೆಟರ್ ಆಗಿರ್ಬೇಕು. ಬಟ್ ಅನ್ಫಾರ್ಚುನೇಟ್ಲಿ ಆ ಥರ ಕಥೆಗಳು ಬರ್ತಾ ಇಲ್ಲ ನನಗೆ. ಅಫ್ಕೋರ್ಸ್ ಈಗ ಒಂದು ವೀರಕಂಬಳದಲ್ಲಿ ಒಂದು ಡಾನ್ ಪಾತ್ರ ಮಾಡ್ತಾ ಇದ್ದೀನಿ, ಬಟ್ ಅದು ಯಾವ ಡಾನ್ ಅಂತ ನನಗೆ ಹೇಳೋ ಅನುಮತಿ ಇಲ್ಲ. ಬಟ್ ಭಾಳಷ್ಟು ಜನಕ್ಕೆ ಗೊತ್ತು ಯಾರು ಅದು ಅಂತ. ಅನ್ಲೆಸ್ ಅನ್ ಅಂಟಿಲ್ ಅವರ ಮಕ್ಕಳಿಂದ ನನಗೆ ಪರ್ಮಿಷನ್ ಸಿಕ್ಕಿದ್ರೆ, ಅವ್ರ ಕುಟುಂಬದಿಂದ ಪರ್ಮಿಷನ್ ಸಿಕ್ಕಿದ್ರೆ ಅವ್ರ ಹೆಸರನ್ನ ನಾನು ಹೇಳಬಲ್ಲೆ. ಬಟ್ ಇನ್ನೂ ನಾವು ಸಿನಿಮಾಲಿ ಅವ್ರ ಹೆಸರನ್ನ ಯೂಸ್ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ಬಟ್ ನಡೆದಂಥ ಘಟನೆ ಅದು. ಸೊ ಪ್ರತಿಯೊಬ್ಬರಿಗೂ ಗೊತ್ತು, ಮಂಗಳೂರು ಕುಡ್ಲ ಆಮೇಲೆ ಕಂಬಳ ಅಂದ ತಕ್ಷಣ ಯಾರ ಹೆಸರು ಬರುತ್ತೆ ಅಂತ ಎಲ್ರಿಗೂ ಗೊತ್ತು.
ಅಂಡ್ ಬಹಳಷ್ಟು ಜನ ನೋಡಿದವರೆಲ್ಲ ಡಿಟ್ಟು ಹಂಗೆ ಕಾಣ್ತೀರಾ ಅಂತ ಹೇಳಿದ್ದಾರೆ. ಸೊ ನೋಡೋಣ, ಅವ್ರೇನಾರು ಅವರ ಮಕ್ಕಳು ಮತ್ತು ಅವ್ರ ಮನೆಯವರು ಅನುಮತಿ ಕೊಟ್ಟರೆ ಅವ್ರ ಹೆಸರನ್ನ ಬಹಿರಂಗವಾಗಿ ಹೇಳ್ತೀನಿ. ಅಲ್ಲಿವರೆಗೂ ನನಗೆ ಅನುಮತಿ ಇಲ್ಲ. ಸಸ್ಪೆನ್ಸ್. ಸೊ ಯಾ, ವೀರಕಂಬಳದಲ್ಲಿ ಒಂದು ಡಾನ್ ಪಾತ್ರ ಮಾಡ್ತಾ ಇದ್ದೀನಿ. ಅದು ಬಿಟ್ಟು ಟೆರರಲ್ಲಿ ಡಾನ್ ಅಂತ ಹೇಳೋಕ್ಕಾಗಲ್ಲ, ಈಸ್ ಅ ಕಟ್ ಥ್ರೋಟ್ ಬಿಸ್ನೆಸ್ ಮ್ಯಾನ್. ಸಿನಿಮಾದಲ್ಲಿ ಒಂದು ಮಾಫಿಯಾ ಬೇಸ್ಡ್ ಸಿನಿಮಾ ಅದು, ಬಟ್ ನನ್ನ ಪಾತ್ರ ಮಾಫಿಯಾ ಡಾನ್ ಗ್ಯಾಂಗ್ಸ್ಟರ್ ಅಲ್ಲ, ಈಸ್ ಅ ಬಿಸ್ನೆಸ್ ಮ್ಯಾನ್. ತುಂಬ ಕಟ್ ಥ್ರೋಟ್, ತುಂಬ ಒಂಥರ ನೆಗೆಟಿವ್ ಶೇಡ್ ಇರುವಂಥ ಕ್ಯಾರೆಕ್ಟರ್ ಅದು. ಸೊ ಈಗ ಅದಕ್ಕೇನೆ ಯಾವುದು ಅಂಡರ್ ವರ್ಲ್ಡ್ ಸಿನಿಮಾಗಳು ಒಳ್ಳೆ ಕತೆಗಳು ಬರ್ತಿಲ್ಲ, ಸೊ ಎಲ್ಲರೂ ಪೊಲೀಸ್ ತಗೊಂಡ್ಬರ್ತಾರೆ ಅಷ್ಟೇ. ಸೊ ಮೇ ಬಿ ನೋಡೋಣ, ಮೇ ಬಿ ಐ ಲೈಕ್ ಟು ಪೋರ್ಟ್ರೇ ರಿಯಲ್ ಲೈಫ್ ಕ್ಯಾರೆಕ್ಟರ್. ಈಗ ಅಂಡರ್ ವರ್ಲ್ಡ್ ಗ್ಯಾಂಗ್ಸ್ಟರ್ಸ್ದು ಮಾಡಾಯಿತು, ಈಗ ಪೊಲೀಸ್ ಆಫೀಸರ್ದು ಮಾಡೋದಕ್ಕೆ ನಂಗೆ ತುಂಬ ಇಷ್ಟ. ಈಗ ನಮ್ಮ ಭಾಳಷ್ಟು ಜನ ನಿಷ್ಠಾವಂತ ಪೊಲೀಸ್ ಆಫೀಸರ್ಗಳು, ಖಡಕ್ ಅಧಿಕಾರಿಗಳಿದ್ದಾರೆ, ಅವ್ರದ್ದೆಲ್ಲ ಕತೆ ಮಾಡೋಣ. ಯಾಕೆ ಬರೀ ರೌಡಿಗಳದೇ ಮಾಡಬೇಕು? ಪೊಲೀಸ್ ಅವ್ರದ್ದು ಮಾಡೋಣ. ಸಿ ಬಿಕಾಸ್ ನಮ್ಮ ಕರ್ನಾಟಕ ಪೊಲೀಸ್ ಇವತ್ತು ಇಸ್ ನನ್ನ ಪ್ರಕಾರ, ಸರ್ವೆ ಪ್ರಕಾರ, ಸ್ಕಾಟ್ಲೆಂಡ್ ಯಾರ್ಡ್ ಬಿಟ್ಟರೆ ನೆಕ್ಸ್ಟ್ ಬೆಸ್ಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇಸ್ ಕರ್ನಾಟಕ ಸ್ಟೇಟ್ ಪೊಲೀಸ್ ಡಿಪಾರ್ಟ್ಮೆಂಟ್, KSPD ಅಂತ ಹೇಳ್ತಾರೆ. ಸೊ ಅದಕ್ಕೆ ಆ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ದು ನಾವು ಒಂದು ಯೂನಿಫಾರ್ಮ್ ಹಾಕಿದಾಗ ತುಂಬ ಹೆಮ್ಮೆ ಅನಿಸುತ್ತೆ. ಸರ್, ನಮ್ಮ ಒಂದು ಡಿಪಾರ್ಟ್ಮೆಂಟಲ್ಲಿ ತುಂಬ ಟಫ್ ಪೊಲೀಸ್ ಆಫೀಸರ್ಸ್ ಇದ್ದಾರೆ, ಭಾಳಷ್ಟು ಜನ ಇದ್ದಾರೆ. ಸೊ ಅಂಥವ್ರದ್ದು ಯಾವ್ದಾದ್ರು ಒಂದು ಲೈಫ್ ಹಿಸ್ಟ್ರಿ ಮಾಡೋದಕ್ಕೆ ನಂಗೆ ಭಾಳ ಇಷ್ಟ ಮಾಡಬೇಕು ಅಂತ, ಬಟ್ ಯಾರು ತರ್ತಾ ಇಲ್ಲ. ಸಿ ರೌಡಿಗಳು ತರ್ತಾರೆ, ಯಾಕೆ ರೌಡಿಗಳು ತರ್ತೀರಾ? ಪೊಲೀಸ್ ಆಫೀಸರ್ದು ತನ್ನಿ, ಅವ್ರ ಬ್ರೇವರಿ ಬಗ್ಗೆ ಮಾತಾಡಲ್ಲ, ಅವ್ರು ನಮಗೋಸ್ಕರ ಏನೇನು ಮಾಡಿದ್ರು ಅನ್ನೋದನ್ನ ನಾವು ತೆರೆ ಮೇಲೆ ತೋರಿಸೋಣ. ಯಾಕೆ ರೌಡಿಗಳನ್ನ ಹೈಲೈಟ್ ಮಾಡ್ಬೋದು? ಆಫ್ಟರ್ ಅಂಡರ್ ವರ್ಲ್ಡ್ ಸಿನಿಮಾ ಅನ್ನೋದು ಅದಾದ್ಮೇಲೆ ನೀವು ಮಾಡಲ್ಲ ಅಂತ ಡಿಸೈಡ್ ಆದ್ಮೇಲೆ ಎಷ್ಟು ಕತೆಗಳು ಅದೇ ತರ ಮಾಡಲ್ಲ ಅಂತ ಹೇಳ್ತಿಲ್ಲ, ನಾನು ಮಾಡ್ತೀನಿ, ಬಟ್ ನನಗೆ ಸೇಮ್ ಅದೇ ತರ ಆಗೋಗುತ್ತೆ. ಆ ಸಿನಿಮಾಗಳನ್ನ ಈಗ ಡೆಡ್ಲಿ ಸೋಮ ಮಾಡಿದೆ, ಡೆಡ್ಲಿ 2 ಮಾಡಿದೆ, ಎದೆಗಾರಿಕೆ ಮಾಡಿದೆ, ಬ್ಯಾಂಗ್ಳೂರ್ ಅಂಡರ್ ವರ್ಲ್ಡ್ ಮಾಡಿದೆ, ಇದೆಲ್ಲ ಮಾಡಿದ್ರೆ ಇದೆಲ್ಲ ತುಂಬಾ ಪ್ರಶಂಸೆ ಪಡೆದಂತ ಸಿನಿಮಾಗಳು. ಇದಕ್ಕಿಂತ ಕಮ್ಮಿ ಇರಬಾರ್ದು ಸಿನಿಮಾ, ಇದಕ್ಕೆ ಈಕ್ವಲ್ ಆಗಿರ್ಬೇಕು ಇಲ್ಲ ಇದಕ್ಕಿಂತ ಬೆಟರ್ ಆಗಿರ್ಬೇಕು. ಆ ತರ ಕತೆಗಳಿದ್ರೆ ಮಾಡ್ತೀನಿ. ಅಂಡ್ ನನಗೆ ಫಸ್ಟ್ ಆಫ್ ಆಲ್ ಆ ತರ ಸಿನಿಮಾಗಳು ಬಂದಾಗ ಇಟ್ ಶುಡ್ ಬಿ ಲೈಕ್ ಅ ಚಾಲೆಂಜ್. ಸುಮ್ಮನೆ ಏನೋ ಕಾಟಾಚಾರ ಅಂಡರ್ ವರ್ಲ್ಡ್ ಸಿನಿಮಾಗಳೆಲ್ಲ ಹಿಂಗೆ ಮಾಡೋದಿಲ್ಲ. ಸರ್, ಈಗ ಕತೆಗಳು ಅಂತ ಬಂದಾಗ ನಿಮ್ಗೆ ಆಯ್ಕೆ ಹೆಂಗಿರುತ್ತೆ ಸರ್? ಏನು ನೋಡ್ತೀರಾ, ಕತೆ ಹೆಂಗೆ ನೋಡ್ತೀರಾ? ಯಾಕಂದ್ರೆ ಒಂದು ತಂದೆಯವರು ಒಬ್ಬ ದೊಡ್ಡ ನಿರ್ದೇಶಕರು, ಸೊ ಗೊತ್ತಿರುತ್ತೆ ಹೆಂಗೆ ಅಂತ. ಬಟ್ ನಿಮ್ಮ ಈಗ ಆದಿತ್ಯ ಈಗ ಫಸ್ಟ್ ಸಿನಿಮಾದ ತಗೊಂಡ್ರೆ ಲವ್ ಬಾಯ್ ಕಾಣಿಸ್ಕೊಡ್ತೀರಾ, ಆಮೇಲೆ ಅಂಡರ್ ವರ್ಲ್ಡ್ ಕಾಣಿಸ್ಕೊಡ್ತೀರಾ, ಪೊಲೀಸ್ ಆಗಿ ಕಾಣಿಸ್ಕೊಡ್ತೀರಾ, ನೆಕ್ಸ್ಟ್ ಇವೆಲ್ಲ ಮಾಡಿದ್ದೀನಿ, ಇದಾದ್ಮೇಲೆ ನೆಕ್ಸ್ಟ್ ನಾನು ಏನು ಮಾಡಬೇಕು? ನನಗೆ ಬಹಳಷ್ಟು ಪಾತ್ರಗಳನ್ನ ಮಾಡಬೇಕು ಅಂತ ಆಸೆ, ಯಾರು ಕೊಡ್ತಾ ಇಲ್ಲ. ನೀನ್ ನಂಗೆ ಔಟ್ ಅಂಡ್ ಔಟ್ ಲವ್ ಸ್ಟೋರಿ ಮಾಡಬೇಕು ಅಂತ ಆಸೆ, ಬರ್ತಾ ಇಲ್ಲ. ನನಗೆ ಔಟ್ ಅಂಡ್ ಔಟ್ ಕಾಮಿಡಿ ಮಾಡಬೇಕು ಅಂತ ಆಸೆ, ಬರ್ತಾ ಇಲ್ಲ. ಕಾಮಿಡಿ ಕಮರ್ಷಿಯಲ್ ಆಕ್ಷನ್ ಸಿನಿಮಾ ಮಾಡಬೇಕು ಅನ್ಸೋದೆ ಬರ್ತಾ ಇಲ್ಲ. ಸಿ ಬಿಕಾಸ್ ಐ ವಾಂಟ್ ಟು ಪ್ಲೇ ಅ ಲಾಯರ್, ಐ ವಾಂಟ್ ಟು ಪ್ಲೇ ಅ ಡಾಕ್ಟರ್, ಐ ವಾಂಟ್ ಟು ಪ್ಲೇ ಆಟೋ ಚಾಲಕ, ಟ್ಯಾಕ್ಸಿ ಡ್ರೈವರ್, ಲಾರಿ ಡ್ರೈವರ್, ನನ್ಗೆ ಯಾವ ಬರ್ತಾ ಇಲ್ಲ. ಬಿಕಾಸ್ ದೇ ಹ್ಯಾವ್ ಟೈಪ್ ಕಾಸ್ಟ್ ಮೀ, ನನಗೆ ಅಂಡರ್ ವರ್ಲ್ಡ್ ಇಲ್ಲ ಪೊಲೀಸ್ ಆಫೀಸರ್ ಎರಡೇ. ದಯವಿಟ್ಟು ನನಗೆ ಯಾವ್ದಾದ್ರು ಚಾಲೆಂಜಿಂಗ್ ಆಗಿರೋದು ಸ್ಕ್ರಿಪ್ಟ್ ಕೊಡಿ. ಅಂಡ್ ಐ ಲವ್ ಟು ಪೋರ್ಟ್ರೆ ಮೆನಿ ಕ್ಯಾರೆಕ್ಟರ್ಸ್ ಆಸ್ ಪಾಸ್, ಮೆನಿ ಕ್ಯಾರೆಕ್ಟರ್ಸ್ ಆಸ್ ಪಾಸಿಬಲ್. ಸರ್, ಕೆಲವೊಂದು ಪಾತ್ರಗಳು ಕೂತ್ಕೊಂಡಾಗ ಜನರ ಮನಸ್ಸಲ್ಲಿ ಕೂತ್ಕೊಂಡಾಗ ಎಲ್ಲೋ ಒಂದು ಕಡೆ ನೆಗೆಟಿವ್ ಆಗುತ್ತೆ, ಹಿಂಗೆ ನೋಡಬೇಕು, ಈಗ ಆದಿಯವ್ರನ್ನ ಹಿಂಗೆ ನೋಡಬೇಕು, ನಾವು ಹಿಂಗೆ ನೋಡ್ಬೇಕು, ಇದು ಬಿಟ್ಟರೆ ಬೇರೆ ನಾವು ಕಾಮಿಡಿಯಾಗಿ ನೋಡಕ್ ನಾವು ಇಷ್ಟಪಡಲ್ಲ. ಈಗ ಸ್ನೇಹನ ಪ್ರೀತಿನ, ಸೊ ಎಲ್ಲದರ ಮಿಶ್ರಣ, ಲವ್ ಬಾಯಾಗೂ ಇದೆ, ಕಾಮಿಡಿಯಾಗೂ ಇದೆ, ಆಕ್ಷನ್ ಇದೆ, ಎಲ್ಲಕ್ಕೂ ಎಲ್ಲ ಇದೆ. ಒಂದು ಒಂದು ಸ್ನೇಹ ಅಂದ್ರೆ ಏನು ಅನ್ನೋದು ತೋರಿಸಿದೆ. ಈಗ ಅದೇ ಥರ ನೆಕ್ಸ್ಟ್ ಸಿನಿಮಾ ಮಾಡ್ತೀನಿ ಅಂತಂದ್ರೆ ಹಿಂಗೆ ಸರ್, ಈಗ ಜನಗಳು ಅರ್ಗಿಸ್ಕೊಳ್ಳೋಕೆ ಕಷ್ಟ ಆಗುತ್ತಾ, ಇಲ್ಲ ನಿರ್ದೇಶಕರಿಗೆ ಕತೆ ಬರೆಯ ಕಷ್ಟ ಆಗುತ್ತಾ? ಸಿ ಇವಾಗ ನಾನು ಏನಕ್ಕೆ ಅಂಡರ್ ವರ್ಲ್ಡ್ ಸಿನಿಮಾ ಮಾಡ್ತಾ ಇಲ್ಲ ಅಂದರೆ, ಜನಗಳಿಗೆ ಅದು ಬೇಕು ಅಂತ ನನಗೂ ಗೊತ್ತು, ನನಗೂ ಮಾಡ್ಲಿಕ್ಕೆ ಇಷ್ಟ. ಬಟ್ ಏನಂದ್ರೆ ಆಫ್ಟರ್ ಲಾಂಗ್ ಗ್ಯಾಪ್ ಆ ಥರ ಒಂದು ದೊಡ್ಡ ಸಿನಿಮಾ ಅನೌನ್ಸ್ ಮಾಡಿದಾಗ ಜನಗಳಿಗೂ ನೋಡಬೇಕು ಅನ್ಸುತ್ತೆ. ನಾನು ಪ್ರತಿ ಸಿನಿಮಾನ ಅದನ್ನೇ ಮಾಡ್ಕೊಂಬಂದ್ರೆ ಅವ್ರಿಗೂ ಬೇಜಾರಾಗುತ್ತೆ. ಈಗ ಪೊಲೀಸ್ ಆಫೀಸರ್ ಕತೆನೂ ಅಷ್ಟೇ, ನಾನು ಪ್ರತಿ ಸಿನಿಮಾದ ಪೊಲೀಸ್ ಆಫೀಸರ್ ಮಾಡ್ಕೊಂಬಂದ್ರೆ ಅವ್ರು ಬೇಜಾರಾಗ್ಬಿಡ್ತು ಒಂದಿನ. ಸೊ ದಟ್ಸ್ ವೈ ಇವತ್ತು ಈ ವರ್ಷ ನಾನು ರಿಲೀಸ್ ಆಗ್ತಿರೋ 5 ಸಿನಿಮಾಗಳಲ್ಲಿ 5 ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಐ ಹ್ಯಾವ್ ನೆವರ್ ರಿಪೀಟೆಡ್. ಅಫ್ಕೋರ್ಸ್ ಒಂದು ಇಲಾಖೆ ನಮ್ಮ ಓಂ ಪ್ರಕಾಶ್ ಸರ್ದು ಸಿನಿಮಾದಲ್ಲಿ ಅಗೇನ್ ಪೊಲೀಸ್ ಆಫೀಸರ್, ಬಟ್ ಇದಕ್ಕೆ ಅದಕ್ಕೆ ತುಂಬ ಡಿಫ್ರೆನ್ಸ್ ಇದೆ. ಅವ್ರದ್ದು ಅವ್ರ ಸ್ಟೈಲಲ್ಲಿ ಮಾಡೋ ಸಿನಿಮಾ ಇಲಾಖೆ ಅಂದರೆ ಪಕ್ಕಾ ಆ್ಯಕ್ಷನ್ ಕಮರ್ಷಿಯಲ್ ಹೀರೋಯಿಸಮ್, ನಿಮ್ಗೆ ಏನೇನು ಬೇಕು ಓಂ ಪ್ರಕಾಶ್ ಅವ್ರ ಸಿನಿಮಾ ಹೆಂಗಿರುತ್ತೆ ಹಂಗಿರುತ್ತೆ ಆ ಸಿನಿಮಾ. ಬಟ್ ಕ್ಯಾಂಗರೂಲ್ಲಿ ಆಗಿಲ್ಲ. ನಾನು ಯಾಕೆಂದರೆ ಕ್ಯಾಂಗರೂನಲ್ಲಿ ನಮಗೆ ಬಂದು ಕಿಶೋರ್ ಹೇಳಿದಾಗ ಫಸ್ಟು ನಾನು ಹೇಳಿದೆ ಕಿಶೋರ್ ಫೈಟೇ ಇಲ್ವಲ್ಲ ಅಂದೆ. ಸರ್ ಫೈಟ್ ಬೇಡ ಸರ್ ಅಂದರು. ಅಲ್ಲ ನೀವು ಬೇಡ, ಅಲ್ಲ ನೀವು ಬೇಡ ಅಂತೀರಾ, ಬಟ್ ಜನಗಳಿಗೆ ಬೇಕು, ಅಭಿಮಾನಿಗಳಿಗೆ ಬೇಕು ಅಂತಾರೆ. ಒಂದು ಫೈಟ್ ಇಲ್ಲ, ಒಂಟ್ಲೀಸ್ ಒಂದು ಫೈಟ್ ಹಾಕಿ ಅಂದ್ರೆ ಇಲ್ಲ ಸರ್, ಎಲ್ಲ ಫೈಟ್ ನಿಮ್ದು ಎಲ್ಲ ಸಿನಿಮಾಗಳಲ್ಲಿ ಫೈಟ್ ನೋಡ್ಕೊಂಡು ಬಂದಿದ್ದಾರೆ. ಈ ಸಿನಿಮಾಲಿ ಫೈಟ್ ಬೇಡ, ಫೈಟ್ ಮಾಡ್ದೇನೆ ಪ್ರೂವ್ ಮಾಡಿ ಸರ್ ನೀವು ಹೆಂಗೆ ಸಾಲ್ವ್ ಮಾಡ್ತೀರಾ ಅನ್ನೋದನ್ನ. ಫೈಟ್ ಮಾಡ್ದೇನೆ ನಿಮ್ಮ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಹೆಂಗೆ ಸಾಲ್ವ್ ಮಾಡ್ತೀರಾ ಕೇಸ್ ಅನ್ನೋದನ್ನ ತೋರಿಸ್ತೀನಿ ಸರ್ ಅವರು. ಸೊ ಇಟ್ ವಾಸ್ ಆಲ್ಸೋ ಕನ್ವಿನ್ಸ್. ಸೊ ಫೈನಲಿ ನಾವು ಸಿನಿಮಾ ನೋಡಿದಾಗ
ನನಗನ್ಸ್ತು ಹೌದಪ್ಪ ಎಲ್ಲೋ ಕಡೆ ಇದಕ್ಕೆ ಫೈಟ್ ಬೇಡ ಹಾಕಿದ್ರೆ ಬಹುಶಃ ಅದ್ರ ಸ್ಕ್ರೀನ್ ಪ್ಲೇ ಡಿಸ್ಟರ್ಬ್ ಆಗಿರೋದು ಏನೋ. ಸೊ ಪ್ರತಿ ಸಿನಿಮಾದಲ್ಲೂ ಇವಾಗ ನಾನು ಒಂದೇ ಥರ ಮಾಡ್ಕೊಂಬಂದ್ರೆ ಜನಕ್ಕೂ ಬೋರ್ ಆಗ್ಬಿಡುತ್ತೆ. ಸೊ ಆಮೇಲೆ ಏನಂದ್ರೆ ಪ್ರತಿ ಸಿನಿಮಾಲ್ಲೂ ನಾನು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಏನಾದ್ರು ಮಾಡ್ತಾ ಇದ್ರೆ ಅವ್ರಿಗೂ ಒಂದು ಚೆನ್ನಾಗಿರುತ್ತೆ ಬಂದು ನೋಡೋಕ್ಕೆ. ಸರಿ, ಈಗ ನೀವು ಹೇಳ್ತೀರ ಕತೆ ಅದು ಬರ್ತಾ ಇಲ್ಲ ಹಂಗೆ ಅಂತ. ಈಗ ತಂದೆ ಅವರು ನಿರ್ದೇಶಕರು, ಸೊ ಅವರ ಒಂದು ಕೆಲಸಗಳು ನೀವು ನೋಡಿರ್ತೀರ. ಸೊ ಯಾಕೆ ನಾನೇ ಒಂದು ಚಾಲೆಂಜ್ ತಗೋಬಾರ್ದು, ನಾನೇ ಒಂದು ಚಾನ್ಸ್ ತಗೋಬಾರ್ದು, ಆಸ್ ಎ ಡೈರೆಕ್ಟರ್ ನನ್ನನ್ನು ನಾನೇ ಬರ್ಕೊಂಡು ನಾನೇ ಡೈರೆಕ್ಷನ್ ಯಾಕೆ ಮಾಡ್ಕೋಬಾರ್ದು ಅಂತ ಅನಿಸಿತು. ಈ ಡೈರೆಕ್ಷನ್ನು ಇವತ್ತಿನ ಕಾಲದಲ್ಲಿ ಭಾಳ ಕಷ್ಟ ಇದೆ. ಭಾಳಷ್ಟು ಜನ ಈಸಿ ಅನ್ಕೊಂಬಿಟ್ಟಿದ್ದಾರೆ ಡೈರೆಕ್ಷನ್, ಇಟ್ ಆಸ್ ನಾಟ್ ಅನ್ ಈಸಿ ಜಾಬ್. ಆಮೇಲೆ ಈ ನಮ್ಮ ಭಾಳ ಕಾಲದಿಂದ ನಿರ್ದೇಶನ ಮಾಡಿಕೊಂಡು ದೊಡ್ಡ ದೊಡ್ಡ ಸಿನಿಮಾಗಳನ್ನ ಸೂಪರ್ ಹಿಟ್ಸ್ ಕೊಟ್ಕೊಂಡು ಬಂದಂಥ ನಿರ್ದೇಶಕರು ಇವತ್ತು ಭಾಳಷ್ಟು ಜನ ಇದ್ದಾರೆ. ಅವ್ರ ಶ್ರಮ ಸಿಕ್ಕಾಪಟ್ಟೆ ಇದೆ. ಇವತ್ತು ನೀವು ನೋಡಿದ್ರೆ ಭಾಳ ಕೆಲವು ನಿರ್ದೇಶಕರು ದೇ ಆರ್ ಡೂಯಿಂಗ್ ಫಿಲ್ಮ್ಸ್ ಆಫ್ ದ ಫಿಲ್ಮ್ಸ್. ಕೆಲವರು ಏನಾಗ್ತದೆ, ಒಂದೊಂದು ಸಿನಿಮಾ ಕೊಟ್ಟೋಗ್ತಾ ಇದ್ದಾರೆ. ಏನೇ ಕೊಟ್ಟೋಗ್ತಿದ್ದಾರೆ ಅಂದರೆ ಅವ್ರಿಗೆ ಯಾರಿಗೂ ಎಕ್ಸ್ಪೀರಿಯನ್ಸ್ ಇಲ್ಲ, ಆಮೇಲೆ ಕರೆಕ್ಟಾಗಿ ಡೈರೆಕ್ಷನ್ ಬಗ್ಗೆ ತಿಳ್ಕೊಂಡಿರಲ್ಲ. ಸೊ ನನಗೇನಂದರೆ ನನ್ನ ವೈಯಕ್ತಿಕ ಫೀಲಿಂಗ್ ಏನಂದರೆ, ನಾನು ಡೈರೆಕ್ಷನ್ ಮಾಡಬೇಕು ಅಂದರೆ ನಾನು ಫಸ್ಟ್ ಆಫ್ ಆಲ್ ನಾನು ಕನ್ವಿನ್ಸ್ ಆಗಿರಬೇಕು ಹೌದು ಇದು ನಾನು ಮಾಡಬಲ್ಲೆ ಅಂತ. ಅದು ನನಗಿನ್ನೂ ಅನ್ನಿಸ್ತಾ ಇಲ್ಲ, ಯಾಕೆಂದರೆ ನಾನಿನ್ನೂ ಕಲಿಯೋ ತುಂಬ ಇದೆ. ಸೊ ನಾನು ಬುಕ್ಸ್ ಓದ್ತೀನಿ, ಸ್ಕ್ರೀನ್ ಪ್ಲೇ ಬಗ್ಗೆ ಸಿ ಡಿ ಡಿ ವಿ ಡಿಗಳು ನೋಡ್ತೀನಿ, ಸ್ಕ್ರೀನ್ ಪ್ಲೇ ಬರೆಯೋದು ಹೆಂಗೆ, ಸ್ಕ್ರಿಪ್ಟ್ ಬರೆಯೋದು ಹೆಂಗೆ, ಆಮೇಲೆ ಒಂದು ಕತೆ ಮಾಡ್ಬೇಕಾದ್ರೆ ನೀವು ಆಡಿಯನ್ಸ್ನ ಹೇಗೆ ಹಿಡಿದಿಡಬೇಕು, ಇದ್ರ ಬಗ್ಗೆ ಎಲ್ಲ ತುಂಬ ಯೋಚನೆ ಮಾಡ್ತಾ ಇದ್ದೀನಿ. ನಾನು ಡೈರೆಕ್ಷನ್ ಮಾಡೋದಂತೂ ಗ್ಯಾರಂಟಿ, ಬಟ್ ಇತ್ತೀಚೆಗೆ ಈ ಸದ್ಯಕ್ಕಂತೂ ಮಾಡಲ್ಲ. ಆಮೇಲೆ ಮಾಡಿದ್ರೂ ನನ್ನ ಮೊದಲನೇ ಸಿನಿಮಾ ಹೇಗಿರಬೇಕು, ಆಮೇಲೆ ಇಡೀ ಭಾರತ ದೇಶ ತಿರುಗಿ ನೋಡಬೇಕು ನಮ್ಮ ಕನ್ನಡ ಇಂಡಸ್ಟ್ರಿ ಕಡೆಗೆ, ಆ ಥರ ನಾನು ಸಿನಿಮಾ ಮಾಡಬೇಕು. ಸುಮ್ಮನೆ ಯಾವುದೋ ಚಿಕ್ಕ ಪುಟ್ಟ ಯಾವ ಜಾನರ್ ಮಾಡ್ಬೋದು ಸರ್? ನಾನು ಏನು ಅನ್ಕೊಂಡಿಲ್ಲ, ಪ್ಲಾನ್ ಇಲ್ಲ, ನಾಟ್ ಪ್ಲಾನ್ಡ್ ಎನಿಥಿಂಗ್. ಕೆಲವು ಇದೆ ಮನಸ್ಸಲ್ಲಿ, ಬಟ್ ಅದಕ್ಕೆ ಇನ್ನೂ ನಾನು ಒಂದು ಓಂಕಾರ ಹಾಕಿಲ್ಲ, ಬಟ್ ಒಂದು ಮನಸ್ಸಲ್ಲಿ ಇದೆ, ಒಂದು ಇದೆ, ಒಂದು ಇಷ್ಟು ಇಂಥದ್ದು ಮಾಡಬೇಕು ಅನ್ನೋದಿದೆ. ಇಲ್ಲಿ ಅದೇನಂದ್ರೆ ಅದಕ್ಕೆಲ್ಲ ಟೈಮ್ ಬರಬೇಕು. ಸರ್, ಒಂದು ಇಂಟರ್ವ್ಯೂ ಅಲ್ಲಿ ನಾನು ನೆನೆಸ್ಕೋತೀನಿ, ನೀವು ಮಾಡಿದ ಒಂದು ಇಂಟರ್ವ್ಯೂ ಕೊಟ್ಟಿದ್ರಿ, ಅದ್ರಲ್ಲಿ ಹೇಳಿದ್ರಿ ಸೊ ದರ್ಶನ್ ಅವರೊಂದು ಸಿನಿಮಾ ವೀರಮ್ಮದ ಕರಿ, ಸೊ ಆ ಸಿನಿಮಾ ತಂದೆಯವರು ನಿರ್ದೇಶನ ಮಾಡ್ಬೇಕು, ಅದು ಆಗ್ತಾ ಇರುತ್ತೆ. ಸೊ ಅದರಲ್ಲಿ ಡೈರೆಕ್ಷನ್ ವಿಚಾರ ಅಂತ ಬಂದಾಗ, ಆ ಸಿನಿಮಾದಲ್ಲಿ ನಾನು ಕೂಡ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತೀನಿ ಅನ್ನೋದನ್ನ ನೀವು ಹೇಳಿದ್ರಿ, ಅದು ನಾನು ಕೇಳಿದ ನೆನಪು. ಸೊ ಇವಾಗ ನನಗೆ ನೆನಪಾಯ್ತು. ಸೊ ಹೆಂಗಾಯ್ತು ಸರ್ ಆ ಸಿನಿಮಾ, ಏನಾಯ್ತು ಮತ್ತೆ ಅದಕ್ಕೆ ಏನಾಯ್ತು? ಆ ಸಿನಿಮಾ ಬಗ್ಗೆ ನೀವು ನನಗೆ ಕೇಳೋಕ್ಕಿಂತ ನೀವು ನಮ್ಮ ಫಾದರ್ಗೆ ಮತ್ತು ರಾಕ್ಲೈನ್ ವೆಂಕಟೇಶ್ ಸರ್ ಕೇಳಿದ್ರೆ ಬೆಟರ್. ಓಕೆ, ಅಂದ್ರೆ ನೀವು ಸೆಟ್ಟಿಗೆ ಎಲ್ಲ ವಿಸಿಟ್ ಮಾಡಿದ್ರೆ ಒಂದು ಸ್ವಲ್ಪ ನಾವು ಒಂದು ಚಿಕ್ಕ ಒಂದು 7-8 ದಿನ ಶೆಡ್ಯೂಲ್ ಮಾಡಿದ್ವಿ. ಆಮೇಲೆ ಕೊರೋನಾ ಬಂದು ವರ್ಕ್ ಮಾಡಿದ್ರ ಇಲ್ಲ, ಆ ಶೆಡ್ಯೂಲ್ ಹೋಗಕ್ ಆಗಿಲ್ಲ, ಬಿಕಾಸ್ ನಾನು ಬೇರೆ ಪಿಕ್ಚರ್ ಶೂಟಿಂಗ್ ಇರುತ್ತೆ. ಆಮೇಲೆ ಕೊರೋನಾ ಬಂದ್ಬಿಡ್ತು. ಸೊ ಅದಾದ್ಮೇಲೆ ಸ್ವಲ್ಪ ಇದನ್ನ ಹೋಲ್ಡ್ ಮಾಡೋಣ, ಯಾಕೆಂದ್ರೆ ಇಟ್ ಇಸ್ ನಾಟ್ ಅ ಸ್ಮಾಲ್ ಫಿಲ್ಮ್, ಇಟ್ ಇಸ್ ಅ ವೆರಿ 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 ಮಲ್ಟಿ ಬಜೆಟ್ ಸಿನಿಮಾ. ಸೊ ಅದಕ್ಕೆ ಅದ್ರ ಬಗ್ಗೆ ಇನ್ನೂ ಮಾತುಕತೆ ನಡೀತಾ ಇದೆ, ಅದು ಏನು ಅಂತ ನನಗೆ ಅದ್ರ ಬಗ್ಗೆ ಕ್ಲಿಯರ್ ಪಿಕ್ಚರ್ ಇಲ್ಲ. ಕಾಟೆಲ್ ಸಕ್ಸಸ್ ಅಲ್ಲಿ ಆಕ್ಚುಲಿ ದರ್ಶನ್ ಅವರೇ ಹೇಳ್ತಾರೆ, ಸೊ ಗ್ರಿಪ್ಪಿಂಗ್ ಸಿಗ್ಲಿಲ್ಲ ಸಿನಿಮಾ, ಸೊ ಹಂಗಾಗಿ ಅದ್ರ ಬದಲು ನಾವು ಕಾಟೆಲ ಸಿನಿಮಾ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ಆದಷ್ಟು ಬೇಗ ಬರುತ್ತೆ ಅಂತ ರಾಕ್ಲೈನ್ ಅವರು ಕೂಡ ಅನೌನ್ಸ್ ಮಾಡಿದ್ದಾರೆ. ಸಿ ಅದೇ ಹೇಳಿದ್ನಲ್ಲ, ಎಲ್ಲದಕ್ಕೂ ಒಂದು ಟೈಮ್ ಬರಬೇಕು. ಸೊ ಅದಕ್ಕೆ ಇವಾಗ ನೋಡೋಣ ಅದು ಏನೇನಾಗುತ್ತೆ, ಇದು ಅವರೇ ಅದಕ್ಕೆ ಉತ್ತರಿಸ್ಬೇಕು. ನಾನು ರಾಕ್ಲೈನ್ ಸರ್ ಅವರೇ ಹೇಳಬೇಕು, ಯಾಕೆಂದ್ರೆ ಅವ್ರ ನಿರ್ಮಾಪಕರು, ಅವರೇ ಹೇಳಬೇಕು. ಸೊ ಒಟ್ಟಿನಲ್ಲಿ ನಿಮ್ಮ ಸಿನಿಮಾ ಒಂದು ಡೈರೆಕ್ಷನ್ ಬಂದೇ ಬರುತ್ತೆ, ಬಟ್ ಕಾಯ್ಬೇಕಲ್ಲಿ ಅವ್ರು ನಾವು ಅದು ಗ್ಯಾರಂಟಿ ಬರುತ್ತೆ, ಬಟ್ ಯಾವಾಗ ಅಂತ ಗೊತ್ತಿಲ್ಲ.